ನಮಸ್ಕಾರ. ವಿ ಬಿ ಗ್ರೂಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು, ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಡೀಲರ್ಶಿಪ್ ಪಡೆಯುವುದು ಹೇಗೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತವೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡಿಕೊಳ್ಳಿ. ಮತ್ತು ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ, ಏಕೆಂದರೆ ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಕ್ಯಾಸ್ಟ್ರಾಲ್ ಇದು ಭಾರತದ ಅತಿದೊಡ್ಡ ಎಂಜಿನ್ ಆಯಿಲ್ ಕಂಪನಿ ಆಗಿದೆ. ಕ್ಯಾಸ್ಟ್ರಾಲ್ ಇದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಲುಬ್ರಿಕೇಟ್ಸ್ ಪ್ರೊಡಕ್ಟ್ ಮಾಡ್ತಾ ಇದೆ. ಇದು ಲುಬ್ರಿಕೇಟ್ಸ್ ಜೊತೆಗೆ ಆಯಿಲ್ ಗ್ರೀಸ್ನ ಕೂಡ ಸಪ್ಲೈ ಮಾಡ್ತಾ ಇದೆ. ಎಂಜಿನ್ ಆಯಿಲ್ ಇದು ಆಟೋಮೊಬೈಲ್ ರಿಪೇರಿ ಸರ್ವಿಸ್ಗೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತದೆ. ಇದು ರೆಗ್ಯುಲರ್ ಆಗಿ ಯೂಸ್ ಆಗುವಂತಹ ಪ್ರಾಡಕ್ಟ್ ಆಗಿದೆ. ಇದರಲ್ಲಿ ಮಾರ್ಜಿನ್ ಕೂಡ ಚೆನ್ನಾಗಿದೆ. ಈ ಬಿಸ್ನೆಸ್ನ ಟೂ ಟೈಪ್ಸಲ್ಲಿ ಸ್ಟಾರ್ಟ್ ಮಾಡಬಹುದು. ಮೊದಲನೇದು ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಮಾಡಬಹುದು ಅಥವಾ ರೀಟೇಲರ್ ಆಗಿ ಕೂಡ ಮಾಡಬಹುದು. ಮೊದಲನೇದಾಗಿ ಡಿಸ್ಟ್ರಿಬ್ಯೂಟರ್ ಆಗಿ ಈ ಬಿಸ್ನೆಸ್ನ ಮಾಡುವುದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು, ಐ ಡಿ ಪ್ರೂಫ್ಗಾಗಿ ರೇಷನ್ ಕಾರ್ಡ್, ಎಲೆಕ್ಟ್ರಿಕಲ್ ಬಿಲ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಫೋಟೋ, ಇಮೇಲ್ ಐ ಡಿ, ಫೋನ್ ನಂಬರ್, ವೋಟರ್ ಐ ಡಿ, ಪ್ರಾಪರ್ಟಿ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಥವಾ ನೀವು ಲೀಸ್ಗೆ ತೆಗೆದುಕೊಂಡಿದ್ದರೆ ಲೀಸ್ ಅಗ್ರಿಮೆಂಟ್, ಎನ್ ಒ ಸಿ, ಜಿ ಎಸ್ ಟಿ ನಂಬರ್, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತವೆ. ಡೀಲರ್ಶಿಪ್ ಪಡೆಯುವುದು ಹೇಗೆ? ನೀವು ಯಾವ ಕಂಪನಿಯ ಡೀಲರ್ಶಿಪ್ ಪಡೆದುಕೊಳ್ಳುತ್ತೀರೋ ಆ ಕಂಪನಿಯ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ರಿಸನೇಬಲ್ ಆಗಿರುವಂತಹ ಪ್ಲೇಸನ್ನು ಚೂಸ್ ಮಾಡಿಕೊಳ್ಬೇಕು. ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ನೀವು ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಆ ಫಾರ್ಮ್ನಲ್ಲಿ ಬಿಸ್ನೆಸ್ ಪ್ರೊಫೈಲ್, ನೀವು ಮೆಕ್ಯಾನಿಕ್ ಆಗಿದ್ದರೆ ಮೆಕ್ಯಾನಿಕ್, ಡೀಲರ್ಶಿಪ್ ಎಕ್ಸ್ಪೀರಿಯನ್ಸ್ ಕೂಡ ಮೆನ್ಷನ್ ಮಾಡಬೇಕು. ನಿಮ್ಮ ಅಪ್ಲಿಕೇಶನ್ ಆಫೀಸ್ಗೆ ಹೋಗಿ ತಲುಪಿದ ಅನಂತರ ಕಂಪನಿಯವರು ನಿಮ್ಮ ಲೊಕೇಶನನ್ನು ಚೆಕ್ ಮಾಡಿ ನಿಮಗೆ ಡೀಲರ್ಶಿಪ್ ಕೊಡುತ್ತಾರೆ. ಕ್ಯಾಸ್ಟ್ರಾಲ್ ಕಂಪನಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ನೋಡಬಹುದು. ಈ ಡೀಲರ್ಶಿಪ್ ಪಡೆದುಕೊಳ್ಳಲು ಬೇಕಾಗುವಂತಹ ಇನ್ವೆಸ್ಟ್ಮೆಂಟ್, ಕ್ಯಾಸ್ಟ್ರಾಲ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ತೆಗೆದುಕೊಳ್ಳಲು ಬ್ರ್ಯಾಂಡ್ ಸೆಕ್ಯೂರಿಟಿ ಅಂತ 3-5 ಲಕ್ಷ ರೂಪಾಯಿ ಬೇಕಾಗತ್ತೆ. ಟೋಟಲ್ ಆಗಿ ನಿಮಗೆ 8-10 ಲಕ್ಷ ರೂಪಾಯಿ ಬಂಡವಾಳ ಇದ್ದರೆ ನೀವು ಡೀಲರ್ಶಿಪ್ನ ತೆಗೆದುಕೊಳ್ಳಬಹುದು. ಮತ್ತು 1,000-1,500 ಸ್ಕ್ವೇರ್ ಫುಟ್ನಷ್ಟು ಜಾಗದ ಅವಶ್ಯಕತೆ ಕೂಡ ಈ ಬಿಸ್ನೆಸ್ಗೆ ಇರುತ್ತದೆ. ಅಥವಾ ನೀವು ಈ ಬಿಸ್ನೆಸ್ನ ರೀಟೇಲರ್ ಆಗಿ ಕೂಡ ಮಾಡಬಹುದು. ನಿಮ್ಮ ಹತ್ರ ಕೇವಲ 1 ಲಕ್ಷ ರೂಪಾಯಿ ಬಂಡವಾಳ ಇದ್ದರೆ ನೀವು ರೀಟೇಲರ್ ಆಗಿ ಈ ಬಿಸ್ನೆಸ್ನ ಮಾಡಬಹುದು. ನಿಮ್ಮ ಬಂಡವಾಳಕ್ಕೆ ತಕ್ಕ ಹಾಗೆ ನೀವು ಈ ಬಿಸ್ನೆಸ್ನ ಮಾಡಬಹುದು. ಇನ್ನು ಪ್ರಾಫಿಟ್, ಒಂದೊಂದು ಕಂಪನಿಯವರು ಒಂದೊಂದು ರೀತಿ ಮಾರ್ಜಿನ್ನ ಕೊಡ್ತಾರೆ. ನೀವು ಕ್ಯಾಸ್ಟ್ರಾಲ್ ಕಂಪನಿ ಡೀಲರ್ಶಿಪ್ನ ತೆಗೆದುಕೊಂಡ್ರೆ ಅವರು ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ನ ಮಾರ್ಜಿನನ್ನು ತಿಳಿಸುತ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ 20%-30% ಮಾರ್ಜಿನ್ನ ನೀವು ಈ ಬಿಸ್ನೆಸ್ನಲ್ಲಿ ಕಾಣಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.